ಬಸವ ಟಿವಿ ವೀಕ್ಷಕರಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ವಿಶೇಷ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಎಂ ಜಿ ಮುಳುಕೂರ್ ಪ್ರಕೃತಿ ಚಿಕಿತ್ಸೆ ಪ್ರಚಾರಕ ಧಾರವಾಡ ಕಳೆದ ಸಂಚಿಕೆಯಲ್ಲಿ ನಾವು ಉಪವಾಸ ಅಂದರೆ ಏನು ಉಪವಾಸದಿಂದ ಆಗುವ ಲಾಭಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ್ದೀವಿ ಇಂದು ಉಪವಾಸದಲ್ಲಿ ಯಾವ ರೀತಿ ಉಪವಾಸಗಳಿದ್ದಾವೆ ಅದರ ಉಪವಾಸ ಮತ್ತು ಬರ ಅಂದ್ರೆ ಏನು ಸ್ಟಾರ್ವೇಷನ್ ಅಂದ್ರೆ ಏನು ಹಾಗೂ ಉಪವಾಸದಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದ್ದಾವೆ ಆ ತಪ್ಪು ಕಲ್ಪನೆಗಳ ಬಗ್ಗೆ ಇವತ್ತು ಚಿಂತನೆ ಮಾಡೋಣ ಉಪವಾಸದಲ್ಲಿ ನಾವು ಸಾಮಾನ್ಯವಾಗಿ ಧಾರ್ಮಿಕ ಉಪವಾಸ ರಾಜಕೀಯ ಉಪವಾಸ ವೈಜ್ಞಾನಿಕ ಉಪವಾಸ ಪ್ರಾಣಿ ಪಕ್ಷಿಗಳಲ್ಲಿ ಉಪವಾಸ ಹೀಗೆ ವಿವಿಧ ರೀತಿಯ ಉಪವಾಸಗಳನ್ನು ನಾವು ಗಮನಿಸ್ತಾ ಇದ್ದೇವೆ ಮೊದಲೇದಾಗಿ ಧಾರ್ಮಿಕ ಉಪವಾಸದ ಬಗ್ಗೆ ಚಿಂತನೆಯನ್ನು ಮಾಡೋಣ ಎಲ್ಲ ಧರ್ಮದವರು ಉಪವಾಸದ ಬಗ್ಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಉಪವಾಸವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಗಮನಿಸಬಹುದಾಗಿದೆ ಮೊದಲೇದಾಗಿ ಹಿಂದೂ ಧರ್ಮದಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ಏಕಾದಶಿ ಉಪವಾಸ ಸಂಕಷ್ಟಿ ಉಪವಾಸ ಶಿವರಾತ್ರಿಯಲ್ಲಿ ಉಪವಾಸ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಪ್ರಸಿದ್ಧ ಗುರುರಾಜು ನಾಯ್ಡು ಅಂತ ಹರಿಕಥೆ ದಾಸರೊಬ್ಬರು ಇದ್ದರು ಅವರು ತುಂಬ ಹೇಳ್ತಾ ಇದ್ರು ಪಕ್ಕದ ಮನೆ ಸಾವಿತ್ರಮ್ಮ ಉಪವಾಸ ಇದ್ದಾಳೆ ಏನಿಲ್ಲ ಒಂದು ಡಬರಿ ಅವಲಕ್ಕಿ ಒಂದು ಲೀಟರ್ ಕಳ್ಳೆಪುರಿ ಅಂದರೆ ಚುರುಮರಿ ಒಂದು ಡಜನ್ ಬಾಳೆಹಣ್ಣು ಮೇಲೆ ಒಂದು ಚಂಬು ಕಾಫಿ ಅಥವಾ ಟೀ ಅಥವಾ ಹಾಲು ಅದರ ಮೇಲೆ ಒಂದು ಡಜನ್ ಬಾಳೆಹಣ್ಣು ಹೀಗೆ ಹೇಳ್ತಾ ಇದ್ರು ಅಂದರೆ ಅನ್ನ ಬಿಟ್ಟು ಚಪಾತಿ ಬಿಟ್ಟು ರೊಟ್ಟಿ ಬಿಟ್ಟು ಉಳಿದ ಆಹಾರವನ್ನು ತೆಗೆದುಕೊಂಡ್ರು ಉಪವಾಸ ಅನ್ನೋದು ನಮ್ಮಲ್ಲಿದೆ ಆದರೆ ಅದು ನಿಜವಾದ ಉಪವಾಸ ಅಲ್ಲ ಸಂಕಷ್ಟಿ ಮತ್ತು ಶಿವರಾತ್ರಿ ಏಕಾದಶಿ ದಿವಸ ಉಪವಾಸ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕೆಲವರು ನೀರು ಕುಡಿದೇ ಉಪವಾಸ ಮಾಡ್ತಾ ಇದ್ದಾರೆ ಅದು ಸರಿಯಾದ ಕ್ರಮ ಅಲ್ಲ ಏಕಾದಶಿ ಉಪವಾಸ ನಮ್ಮ ಹಿಂದೂಗಳಲ್ಲಿ ಋಷಿ ಮುನಿಗಳು ಕೊಟ್ಟದ್ದು ಬಹಳ ವೈಜ್ಞಾನಿಕವಾಗಿದೆ ಯಾಕೆ ಅಂದರೆ ನೋಡಿ ಏಕಾದಶಿ ಬರೋದು ಅಮಾವಾಸ್ಯೆ ಹುಣ್ಣಿಮೆಗೆ ನಾಲ್ಕು ದಿನ ಮುಂಚೆ ಬರುತ್ತೆ ಸಾಮಾನ್ಯವಾಗಿ ಅಮಾವಾಸ್ಯೆ ಹುಣ್ಣಿಮನಲ್ಲಿ ಏನಾಗುತ್ತೆ ನಾವು ಪ್ರಕೃತಿಯಲ್ಲಿ ವ್ಯತ್ಯಾಸವನ್ನು ಗಮನಿಸೋಣ ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಭೂಮಿ ಮತ್ತು ಸೂರ್ಯ ಚಂದ್ರ 180 ಡಿಗ್ರಿಯಲ್ಲಿ ಇರುತ್ತೆ ಆವಾಗ ಏನಾಗುತ್ತೆ ಅಂದರೆ ಭೂಮಿಯ ಮೇಲೆ ಸೂರ್ಯ ಮತ್ತು ಚಂದ್ರರ ಒಂದು ಆಕರ್ಷಣೆ ಜಾಸ್ತಿ ಆಗಿರುತ್ತೆ ಆವಾಗ ಸಮುದ್ರ ನೋಡ್ಬೋದು ಸಮುದ್ರದಲ್ಲಿ ಉಬ್ಬರವಿಳಿತಗಳು ಜಾಸ್ತಿ ಆಗೋದನ್ನು ನೋಡ್ಬೋದು ಆ ಇಬ್ಬರವಿಳಿತಗಳು ಮನುಷ್ಯನೂ ಸಹಿತ ಈ ಪ್ರಕೃತಿ ಒಂದು ಭಾಗ ಆಗಿರೋದ್ರಿಂದ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇದ್ದಾವೆ ಹಳ್ಳಿಗಳಲ್ಲಿ ನಾವು ಗಮನಿಸಿದಾಗ ಈ ದೆವ್ವ ಭೂತ ಪಿಶಾಚಿ ಅಮಾವಾಸ್ಯೆ ಹುಣ್ಣಿಮಿನಲ್ಲಿ ಅವುಗಳ ಒಂದು ಕಾಟ ಜಾಸ್ತಿ ಇರೋದನ್ನು ನಾವು ಗಮನಿಸಬಹುದಾಗಿದೆ ಅಮಾವಾಸ್ಯೆ ಹುಣ್ಣಿಮಿನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ವ್ಯತ್ಯಾಸ ಆಗುತ್ತೆ ಲೈಂಗಿಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ಆ ಆರ್ಗನ್ಸು ಉತ್ತೇಜನಗೊಳ್ತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮಿನಲ್ಲಿ ನಾವು ಗಮನಿಸಬಹುದಾಗಿದೆ ಕೆಲವರು ಹೇಳ್ತಿರ್ತಾರೆ ನೋಡಿ ಏನು ಏನು ಅಮಾವಾಸ್ಯೆಯಲ್ಲಿ ಹುಟ್ಟಿದೆಯಾ ಅಂತಂತಕ್ಕಂಥದ್ದನ್ನು ಅಂದರೆ ಲೈಂಗಿಕ ಉಪಟಳ ಆ ಒಂದು ಕ್ರಿಯೆ ಜಾಸ್ತಿ ಆಗ್ತಾ ಇರ್ತದೆ ಅಮಾವಾಸ್ಯೆ ಹುಣ್ಣಿಮಿನಲ್ಲಿ ಯಾಕೆಂದರೆ ಆ ಅಮಾವಾಸ್ಯೆಯಲ್ಲಿ ಭೂಮಿ ನಡುವೆ ಇರ್ತದೆ ಸೂರ್ಯ ಚಂದ್ರ ಆಚೆ ಈಚೆ ಇದ್ದು ಭೂಮಿಯನ್ನು ಆಕರ್ಷಣೆ ಶಕ್ತಿ ಜಾಸ್ತಿ ಎಳಿತಾ ಇರ್ತಾರೆ ಆ ಕಡೆ ಈ ಕಡೆಯಿಂದ ಹುಣ್ಣಿಮಿನಲ್ಲಿ ಏನಾಗುತ್ತೆ ಹುಣ್ಣಿಮಿನಲ್ಲಿ ಆ ಕಡೆ ಈ ಕಡೆ ಇರ್ತಾರೆ ಅಮಾವಾಸ್ಯೆಯಲ್ಲಿ ಏನು ಮಾಡ್ತಾನೆ ಚಂದ್ರ ಮಧ್ಯದಲ್ಲಿ ಬರ್ತಾನೆ ಭೂಮಿ ಆ ಕಡೆ ಚಂದ್ರ ಮತ್ತು ಸೂರ್ಯ ಒಂದು ಕಡೆ ಇದ್ದು ಭೂಮಿಯನ್ನು ಎಳಿತಾ ಇರ್ತಾರೆ ಸೊ ಹೀಗೆ ಪ್ರಬಲವಾದ ಏನು ಗ್ರಹಗಳು ಭೂಮಿಯ ಮೇಲೆ ಕ್ರಿಯೆಯನ್ನು ನಡೆಸಿರುತ್ತೆ ಈ ಏಕಾದಶಿ ಯಾವಾಗ ಬರೋದಂದ್ರೆ ಈ 180ಕ್ಕಿಂತ ಮುಂಚೆ ಅಂದರೆ 11ನೇ ದಿವಸಕ್ಕೆ ಚಂದ್ರ ಭೂಮಿ ಸೂರ್ಯರ ನಡುವೆ 120 ಡಿಗ್ರಿ ಆ್ಯಂಗಲ್ ಆಗಿರುತ್ತೆ 120 ಡಿಗ್ರಿ ಆ್ಯಂಗಲ್ ಆದಾಗ ಸಾಮಾನ್ಯವಾಗಿ ಆ ಒಂದು ಗುರುತ್ವಾಕರ್ಷಣೆ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಬರುತ್ತೆ ಹಾಗಾಗಿ ಅವರೇನು ಮಾಡಿದರು ಅಮಾವಾಸ್ಯೆ ಹುಣ್ಣಿಮನಲ್ಲಿ ಆಗತಕ್ಕಂಥ ವ್ಯತ್ಯಾಸಗಳನ್ನು ಕಡಿಮೆ ಮಾಡಲಿಕ್ಕೆ ಏಕಾದಶಿ ದಿವಸ ಉಪವಾಸವನ್ನು ಜಾರಿಯಲ್ಲಿ ತಂದರು ಏಕಾದಶಿ ಉಪವಾಸ ಮಾಡಿದರೆ ಅಮಾವಾಸ್ಯೆ ಹುಣ್ಣಿಮನಲ್ಲಿ ಆಗತಕ್ಕಂಥ ನಮ್ಮ ದೇಹದಲ್ಲಿ ಬದಲಾವಣೆಯನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಋಷಿಮುನಿಗಳು ಕಂಡುಹಿಡಿದು ಅದನ್ನು ಹಿಂದೂ ಧರ್ಮದಲ್ಲಿ ಅಳವಡಿಸಿದರು ಹಾಗಾಗಿ ಏಕಾದಶಿ ಉಪವಾಸ ವೈಜ್ಞಾನಿಕ ಉಪವಾಸವಾಗಿದೆ ಹಿಂದೂಗಳಷ್ಟೇ ಅಲ್ಲ ಇವತ್ತು ಮುಸ್ಲಿಂ ಧರ್ಮದವರನ್ನು ತೆಗೆದುಕೊಂಡ್ರೆ
ಮೊಹಮ್ಮದ್ ಪೈಗಂಬರು ಉಪವಾಸ ಮಾಡಿದ್ದನ್ನು ಕುರಾನ್ನಲ್ಲಿ ನೋಡ್ತಾ ಇರ್ತೀವಿ. ಇವತ್ತು ಮುಸ್ಲಿಂ ಬಾಂಧವರು ರೋಜಾ ರಂಜಾನ್ ಅಂತ ಉಪವಾಸವನ್ನು ಒಂದು ತಿಂಗಳಗಟ್ಟಲೆ ಮಾಡೋದನ್ನು ನೋಡ್ತಾ ಇದ್ದೇವೆ. ವಿಧಾನ ಬೇರೆ ಇರ್ಬೋದು. ಅವರೇನು ಮಾಡ್ತಾರೆ, ರಾತ್ರಿ ಆದ ತಕ್ಷಣ ಊಟ ಶುರು ಮಾಡ್ತಾರೆ. ಬೆಳಕು ಆಗೋಕ್ಕಿಂತ ಮುಂಚೆ, ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಊಟ ಮಾಡ್ತಾರೆ. ಸೂರ್ಯ ಉದಯದ ನಂತರ ಸೂರ್ಯ ಅಸ್ತದವಾಗುವವರೆಗೆ ಉಗುಳನ್ನು ಸಹಿತ ನುಂಗೋದಿಲ್ಲ. ಹಾಗೆ ಅವರು ಉಪವಾಸವನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಮುಸ್ಲಿಮರು ಒಂದೇ ಅಲ್ಲ, ಕ್ರೈಸ್ತ ಧರ್ಮದವರು ಸಹಿತ ಉಪವಾಸವನ್ನು ಮಾಡುವುದನ್ನು ನಾವು ಗಮನಿಸಬಹುದು. ಯೇಸು ಕ್ರಿಸ್ತ ಸುಮಾರು 72 ಸಲ ಉಪವಾಸ ಮಾಡಿದ್ದು ದಾಖಲೆ ಬೈಬಲ್ನಲ್ಲಿ ನಮಗೆ ಸಿಗ್ತಾ ಇದೆ. ಗುಡ್ ಫ್ರೈಡೇ ದಿವಸ ಉಪವಾಸ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತ ತನ್ನ ಟೆಂಪ್ಟೇಷನನ್ನು ಕಡಿಮೆ ಮಾಡಲಿಕ್ಕೆ ಉಪವಾಸವನ್ನು ಪ್ರಾರಂಭ ಮಾಡಿದ್ದ ಅನ್ನೋದನ್ನು ನಾವು ಓದ್ತಾ ಇದ್ದೇವೆ. ಇದಲ್ಲದೆ ಮುಸಲ್ಮಾನ್ ಬಾಂಧವರು, ಕ್ರೈಸ್ತರಲ್ಲದೆ ಜೈನರು ಸಹಿತ ಉಪವಾಸ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಜೈನ ಮುನಿಗಳು ಸಲ್ಲೇಖ ವೃತ್ತವನ್ನು ನಾವು ಗಮನಿಸಬಹುದು. ಅದರ ಜೊತೆಗೆ ಪ್ರಾಯೋಪವೇಶ ಅಂತ, ಕೆಲವಾರು ವರ್ಷಗಳ ಹಿಂದೆ ಒಬ್ಬ ಮುನಿ ಏನು ಅನ್ನ ನೀರು ಬಿಟ್ಟು ಪ್ರಾಯೋಪವೇಶ ಮಾಡ್ತೀನಿ ಅಂದರೆ ಮರಣವನ್ನು ಅಪ್ಪಿಕೊಳ್ತಕ್ಕಂಥದ್ದು, ಅದಕ್ಕೆ ಪ್ರಾಯೋಪವೇಶ ಅಂತಾರೆ. ಸಾಯುವವರೆಗೆ ಉಪವಾಸ ಮಾಡೋದು ಅಂತ ಒಂದು ಕ್ರಮವನ್ನು ಮಾಡ್ತೀನಿ ಅಂತ ಸರ್ಕಾರಕ್ಕೆ ಅನುಮತಿ ಕೇಳಿದರು. ಆದರೆ ಸರ್ಕಾರ ಅದನ್ನು ನೀಡಲಿಲ್ಲ. ಈ ರೀತಿ ಜೈನರು, ಮಹಾವೀರರು, ತೀರ್ಥಂಕರರು ಉಪವಾಸ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಪುಸ್ತಕಗಳಲ್ಲಿ. ಅದೇ ರೀತಿ ಬುದ್ಧನೂ ಸಹಿತ ಉಪವಾಸ ಮಾಡಿದ್ದನ್ನು ನಾವು ಓದಿದ್ದೀವಿ ಅಥವಾ ಕೇಳಿದ್ದೀವಿ. ಬುದ್ಧ ತನ್ನ ರಿಯಲೈಸೇಷನ್ ಆಗೋಕ್ಕಿಂತ ಮುಂಚೆ ಅವನು ಸಹಿತ ಹಲವಾರು ತಿಂಗಳುಗಳಿಂದ ಉಪವಾಸ ಇದ್ದದ್ದನ್ನು ದಾಖಲೆ ನಾವು ನೋಡಬಹುದಾಗಿದೆ. ಅದೇ ಅಲ್ಲದೆ ಸಿಖ್ಖರು, ಯಾವುದೇ ಧರ್ಮ ಪ್ರಪಂಚದಲ್ಲಿರೋದೆ ಯಾವುದೇ ಧರ್ಮದ ನೋಡಿದರೆ ಧರ್ಮದ ಗುರುಗಳು ಉಪವಾಸವನ್ನು ಒಂದಿಲ್ಲದ ಒಂದು ರೀತಿಯಲ್ಲಿ ಮಾಡೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಧಾರ್ಮಿಕ ಉಪವಾಸ, ಎಲ್ಲ ಧರ್ಮದವರು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಅದಲ್ಲದೆ ಇವತ್ತು ರಾಜಕೀಯ ಉಪವಾಸ ಅಂತ ಪೊಲಿಟಿಕಲ್ ಫಾಸ್ಟಿಂಗ್ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಗಾಂಧೀಜಿಯವರು 21 ದಿನ ಉಪವಾಸ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ಓದ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಏಕೀಕರಣ ಆಗಲಿಕ್ಕೆ ಸಹಿತ ಹಲವಾರು ಜನ ಒಂದು ತಿಂಗಳಗಟ್ಟಲೆ ಉಪವಾಸನ ಇದ್ದದ್ದನ್ನು ನಾವು ಓದ್ಬೋದಾಗಿದೆ. ಇದು ರಾಜಕೀಯ ಉಪವಾಸ. ಅದಲ್ಲದೆ ವೈಜ್ಞಾನಿಕ ಉಪವಾಸ, ನಾವು ಆರೋಗ್ಯಕ್ಕಾಗಿ ಯಾವ ರೀತಿ ವೈಜ್ಞಾನಿಕ ಉಪವಾಸ ಸೈಂಟಿಫಿಕ್ ಫಾಸ್ಟಿಂಗ್ ಮಾಡಬೇಕು ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡ್ಬೋದಾಗಿದೆ. ಇದಿಷ್ಟೇ ಅಲ್ಲ ಬಂಧುಗಳೇ, ನಾವಷ್ಟೇ ಅಲ್ಲ, ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿಗಳು ಸಹಿತ ಉಪವಾಸ ಮಾಡೋದನ್ನು ನಾವು ಗಮನಿಸಬಹುದಾಗಿದೆ. ಪ್ರಾಣಿ ಪಕ್ಷಿಗಳು ಉಪವಾಸ ಮಾಡೋದಕ್ಕಿಂತ ಮುಂಚೆ ಉಪವಾಸ ಆದಮೇಲೆ ಸಾಮಾನ್ಯವಾಗಿ ಅಗಸೆ ಸೊಪ್ಪು ಪಲ್ಯ ಮಾಡಿ ತಿಂತಕ್ಕಂಥದ್ದನ್ನು ನಾವು ಸಾಮಾನ್ಯವಾಗಿ ಬ್ರಾಹ್ಮಣ ಒಂದು ಕಮ್ಯುನಿಟಿನವರು ಆ ಅಗಸೆ ಸೊಪ್ಪನ್ನು ಉಪವಾಸದ ನಂತರ ಬಳಸೋದನ್ನು ನಾವು ನೋಡ್ಬೋದಾಗಿದೆ. ಎಷ್ಟು ವೈಜ್ಞಾನಿಕವಾಗಿದೆ ಅಂದರೆ ಅಗಸೆ ಸೊಪ್ಪು ನಮಗೆ ಅದರ ಪಲ್ಯ ಮಾಡ್ಕೊಂಡು ತಿಂತಾರೆ ಮಾರನೇ ದಿವಸ ದ್ವಾದಶಿ ದಿನ. ಅಗಸೆ ಸೊಪ್ಪಿನಿಂದ ಹೀಟ್ ಕಡಿಮೆ ಆಗುತ್ತೆ, ವಿಟಾಮಿನ್, ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಅಲ್ಸರ್ ಗುಣಪಡಿಸ್ತಕ್ಕಂಥದ್ದು ಅದರಲ್ಲಿ ಇದೆ. ಕರುಳಿನ ಬಲ ಜಾಸ್ತಿ ಮಾಡುತ್ತೆ, ಕಫ ಕಡಿಮೆ ಮಾಡುತ್ತೆ, ನರಗಳಿಗೆ ಚೇತನವನ್ನು ಕೊಡ್ತಕ್ಕಂಥದ್ದು, ಮೂಳೆ ಹಲ್ಲು ಗಟ್ಟಿಯಾಗುತ್ತೆ, ಕಣ್ಣಿನ ದೋಷ ನಿವಾರಣೆಯಾಗುತ್ತೆ, ತಲೆ ಕೂದಲು ಉದುರೋದು ಸಹಿತ ಕಡಿಮೆ ಆಗುತ್ತೆ, ಹಾಲು ಉಣ್ಣಿಸುವ ತಾಯಿಯಂದರಲ್ಲಿ ಎದೆ ಹಾಲು ಬರಲಿಕ್ಕೆ ಜಾಸ್ತಿ ಬರಲಿಕ್ಕೆ ಸಹಾಯಕ ಆಗುತ್ತೆ, ಬಾಯಿಂದ ವಾಸನೆ ಬರೋದು ಕಡಿಮೆ ಆಗುತ್ತೆ, ಜಂತು ಹುಳುಗಳ ನಾಶ ಆಗುತ್ತೆ ಈ ಅಗಸೆ ಸೊಪ್ಪಿಂದು. ಎಷ್ಟು ವೈಜ್ಞಾನಿಕವಾಗಿ ಹಿಂದೆ ನಮ್ಮ ಜನ ಮಾಡ್ತಿದ್ದನ್ನು ಗಮನಿಸಬಹುದಾಗಿದೆ. ಬರೀ ಮನುಷ್ಯ ಜೀವ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಉಪವಾಸದ ಕಲ್ಪನೆಯನ್ನು ಉಪವಾಸ ಮಾಡ್ತಿರೋದನ್ನು ನಾವು ಸ್ವಲ್ಪ ಕಣ್ಣು ಹರಿಸಿದರೆ ನಮಗೆ ಕಣ್ಣಿಗೆ ಕಾಣುತ್ತೆ. ನೋಡಿ, ನಾಯಿಗಳು, ನಮ್ಮ ಮನೆ ಸಾಕಿದ ನಾಯಿಗಳಿರ್ಬೋದು, ಬೀದಿ ನಾಯಿಗಳಿರ್ಬೋದು, ಅವು ಹುಷಾರಿಲ್ಲ ಅಂದರೆ ಏನೂ ತಿನ್ನೋದಿಲ್ಲ. ನೀವು ಧಾರವಾಡ ಪೇಡೆ ತಂದುಕೊಡಿ, ಸವನೂರು ಖಾರ ಕೊಡಿ, ಬೆಳಗಾಂ ಕುಂದ ತಂದುಕೊಡಿ, ಸೋನ್ ಪೊಪ್ಪಡಿ ಚೆನ್ನಾಗಿದೆ ಅಂತ ತಂದುಕೊಡಿ ಹಳದಿರ ಮುಂದು. 2-3 ದಿವಸ ಉಪವಾಸ ಇದ್ದು ಗರಿಕೆ ತಿಂದು ವಾಂತಿ ಮಾಡಿ ಊಟಕ್ಕೆ ಬರೋದನ್ನು ನಾವು ಗಮನಿಸಬಹುದಾಗಿದೆ ನಮ್ಮ ನಿತ್ಯ ಜೀವನದಲ್ಲಿ. ನಮ್ಮ ಮನೆ ಪ್ರಾಣಿಗಳಷ್ಟೇ ಅಲ್ಲ, ನಾನು ಅರಣ್ಯ ಅಧಿಕಾರಿಯೊಬ್ಬರನ್ನು ಭೇಟಿ ಮಾಡಿದಾಗ ಹೇಳಿದರು, ಅವರು ಅರಣ್ಯದಲ್ಲಿರುವ ಪ್ರಾಣಿಗಳು ಸಹಿತ, ಹುಲಿ, ಸಿಂಹ, ಆನೆ, ಒಂಟೆ, ಇವು ಸಹಿತ ಉಪವಾಸ ಮಾಡ್ತಾ ಇದ್ದಾವೆ ತೊಂದರೆ ಬಂದಾಗ ಅಂತ ಹೇಳ್ತಾಯಿದ್ರು.
ಬರೀ ಪ್ರಾಣಿ ಪಕ್ಷಿಗಳೆಲ್ಲ ಬಂಧುಗಳೇ ಕೀಟಗಳು ಉಪವಾಸ ಮಾಡೋದರ ಬಗ್ಗೆ ಅದ್ಭುತವಾದ ಒಂದು ಘಟನೆಯನ್ನು ನಾನು ನೋಡಿದೆ ಕಳೆದ ಒಂದು 10 12 ವರ್ಷದ ಹಿಂದೆ ನಾನು ಬೆಂಗಳೂರಿನಿಂದ ಬೈಲಹೊಂಗಲದ ಬೆಳಗಾಂ ಜಿಲ್ಲೆ ಬೈಲಹೊಂಗಲದ ದೊಡೋಡ ಅಂತ ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ನಮ್ಮ ತಂಗಿಯನ್ನು ಕೊಟ್ಟಿದ್ದೇವೆ ಅಲ್ಲಿ ಅಳಿಯ ಎಲ್ಲಪ್ಪ ಅಂತ ಇದ್ದಾರೆ ಅವರು ಬೆಳಗ್ಗೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಹೊಲಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ನೋಡಿದೆ ಕಡಲಿ ಗಿಡ ಹಾಕಿದ್ರು ಆ ಕಡಲಿ ಗಿಡದಲ್ಲಿ ಕೀಟಗಳು ಸತ್ತು ಬಿದ್ದಿದ್ದು ಸತ್ತ ಹಾಗೆ ಬಿದ್ದಿದ್ದು ಅವರ ಬಾಡಿಯನ್ನು ಟ್ವಿಸ್ಟ್ ಮಾಡ್ಕೊಂಡಿದ್ದು ಬಾಯಿಂದ ಕೆಲವೊಂದಿಷ್ಟು ಹೊರಗಡೆ ಬಿದ್ದಿದ್ದು ಮತ್ತು ಗುದದ್ವಾರದಿಂದ ಹೊರಗಡೆ ಬಿದ್ದಿದ್ದು ಒಂದು ಹೊಲಸು ಕಾಣಿಸ್ತಾ ಇತ್ತು ಯಾಕಪ್ಪ ಎಲ್ಲಪ್ಪ ಹೀಗಾಗಿದೆ ಕೀಟದ ಅಂತ ಕೇಳಿದೆ ಅವಾಗ ಹೇಳಿದ ಇಲ್ಲ ಮಾಮ ನಿನ್ನೆ ರಾತ್ರಿ ಇದಕ್ಕೆ ನಾವು ಔಷಧಿ ಹೊಡೆದಿದ್ದು ಅವು ತನ್ನ ಬಾಡಿಯನ್ನು ಟ್ವಿಸ್ಟ್ ಮಾಡ್ಕೊಂಡು ವಾಂತಿ ಮಾಡ್ಕೊಂಡಿದ್ದಾವೆ ಅದೇ ತರ ಬೇದಿ ಮಾಡ್ಕೊಂಡಿದ್ದಾವೆ ಈಗ 3 ದಿವಸ ಅವು ಏನು ತಿನ್ನೋದಿಲ್ಲ 3 ದಿವಸದ ನಂತರದಲ್ಲಿ ಅವು ಸಾಮಾನ್ಯವಾಗಿ ಮತ್ತೆ ಊಟಕ್ಕೆ ಬರ್ತವೆ ಮತ್ತೆ ಹುಲ್ಲನ್ನು ತಿನ್ನಲಿಕ್ಕೆ ಕಡಲೆ ಗಿಡ ಮೇಲಕ್ಕೆ ಶುರು ಮಾಡುತ್ತೆ 3ನೇ ದಿವಸಕ್ಕೆ ಮತ್ತೆ ಔಷಧಿ ಹೊಡಿತೀವಿ ನೋಡಿ ಆ ಕೀಟಗಳಿಗೆ 3 ದಿವಸ ಉಪವಾಸ ಮಾಡಿ ಅಂತ ಯಾರು ಹೇಳಿದ್ದಾರೆ ಅವು ಎಲ್ಲಿ ಕಲ್ತಿದ್ದಾವೆ ಹಾಗೆ ಕೀಟಗಳು ಉಪವಾಸ ಮಾಡ್ತಾ ಇದ್ದಾವೆ ಇವರು ಔಷಧಿ ಹೊಡೆದಿದ್ದರಿಂದ ಪಾರಾಗಲಿಕ್ಕೆ ಸೋ ಕೀಟಗಳು ಒಂದೇ ಉಪವಾಸ ಮಾಡ್ತಾ ಇಲ್ಲ ನಮ್ಮ ದೇಶದ ಪಕ್ಷಿ ಪ್ರಾಣಿಗಳು ಅಷ್ಟೇ ಅಲ್ಲ ತಾವು ನೋಡಬಹುದು ರಂಗನತಿಟ್ಟಿನಲ್ಲಿ ಕೆಲವು ಪಕ್ಷಿಗಳು ಬರುತ್ತೆ ನಮ್ಮ ಕರ್ನಾಟಕದ ಕೆಲವು ಕೆರೆಗಳಲ್ಲಿ ಬರುತ್ತೆ ಎಲ್ಲಿಂದ ಬರುತ್ತೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ರಷ್ಯಾ ಬೇರೆ ದೇಶಗಳಿಂದ ಸಾವಿರಾರು ಕಿಲೋಮೀಟರ್ ಪಕ್ಷಿಗಳು ಬರ್ತಾ ಇದ್ದಾವೆ ಹದ್ದುಗಳು ಬರ್ತಾ ಇದ್ದಾವೆ ಆ ಪಕ್ಷಿಗಳು ಬರುವಾಗ ಆ ಸಾವಿರಾರು ಕಿಲೋಮೀಟರ್ ಬರುವಾಗ ಅವಕ್ಕೆ ಆಹಾರ ಎಲ್ಲಿದೆ ಆಕಾಶದಲ್ಲಿ ಹಾರಿ ಬರುವಾಗ ನಾವೇನೋ ಏರೋಪ್ಲೇನ್ನಲ್ಲಿ ಹೋಗುವಾಗ ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಆದರೆ ಅವುಗಳಿಗೆ ಯಾವ ಆಹಾರ ಇಲ್ಲ ಯಾವ ಗೂಗಲ್ ಮ್ಯಾಪ್ ಇಲ್ಲ ಇಲ್ಲೇ ರಂಗನತಿಟ್ಟು ಇದೆ ಅಂತ ಅಲ್ಲಿಗೆ ಸರಿಯಾಗಿ ಬಂದು ಇಳಿದು ಅಲ್ಲಿ ತಮ್ಮ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಮತ್ತೆ ಪುನಃ ವಾಪಸ್ಸು ತಮ್ಮ ಊರುಗಳಿಗೆ ಹೋಗ್ತಾ ಇರೋದನ್ನು ನಾವು ನೋಡಬೇಕಾಗಿದೆ ನೋಡಬಹುದಾಗಿದೆ ಪಕ್ಷಿಗಳಷ್ಟೇ ಅಲ್ಲ ಬಂಧುಗಳೇ ಆಕಾಶದಲ್ಲಿ ಹಾರು ಪಕ್ಷಿಗಳಲ್ಲದೆ ಸಮುದ್ರದಲ್ಲಿ ಇರುವ ಮೀನುಗಳ ಬಗ್ಗೆ ಯೋಚನೆ ಮಾಡಿದರೆ ನೋಡಿದರೆ ಆ ಮೀನುಗಳು ಸಹಿತ ಮೊಟ್ಟೆ ಸಮುದ್ರದಲ್ಲಿ ಇಡಲ್ಲ ಯಾಕಂದರೆ ಸಮುದ್ರದಲ್ಲಿ ಮೊಟ್ಟೆ ಇಟ್ಟರೆ ಮರಿ ಬರಲು ಕಷ್ಟ ಯಾಕಂದರೆ ಉಪ್ಪಿನ ನೀರು ಇರುತ್ತೆ ಸೊ ಹಾಗಾಗಿ ಮೀನುಗಳು ಮೊಟ್ಟೆ ಇಡುವಾಗ ಸಿಹಿ ನೀರಿಗೆ ಬರುತ್ತೆ ಸಿಹಿ ನೀರಿಗೆ ಬರುವಾಗ ಅವು ಏನು ನದಿಗಳ ಕೂಡಿದ ಪ್ರದೇಶ ಇರುತ್ತೆ ಅಲ್ಲ ಅಲ್ಲಿ ಪ್ರದೇಶಕ್ಕೆ ಬಂದು ಸಿಹಿ ನೀರಿನಲ್ಲಿ ಬಂದು ಮೊಟ್ಟೆಗಳಿಟ್ಟು ಮರಿ ಮಾಡಿ ಮತ್ತೆ ಅವು ಸಮುದ್ರಕ್ಕೆ ಹೋಗ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ಆ ಮೀನುಗಳು ಸಹಿತ ಉಪವಾಸ ಮಾಡುವುದನ್ನು ನಾವು ಗಮನಿಸಬಹುದಾಗಿದೆ ಬಂಧುಗಳೇ ಅದಷ್ಟೇ ಅಲ್ಲ ಕೋಳಿಗಳು ಮೊಟ್ಟೆ ಮಾಡಿದ ಮರಿಯನ್ನು ಹೊರಗೆ ಹಾಕೋ ಸಂದರ್ಭದಲ್ಲಿ ಅವು 3 ದಿವಸ ಉಪವಾಸ ಮಾಡುತ್ತೆ ಅಂತೆ ಮೊಟ್ಟೆಗೆ ಕಾವು ಕೊಡಬೇಕು ನೋಡಿ ಕಾವು ಕೊಟ್ಟಾಗ ಮರಿ ಈಚೆ ಬರುತ್ತೆ ಅದಕ್ಕಾಗಿ ಅದು ಉಪವಾಸ ಮಾಡೋದನ್ನು ನಾವು ಮೊಟ್ಟೆಗಳಲ್ಲಿ ನೋಡ್ಬೋದು ಮೊಟ್ಟೆ ಅಂದ ತಕ್ಷಣ ತಾವು ನೋಡ್ಬೋದು ಇನ್ನೊಂದು ರೇಷ್ಮೆ ಗೂಡು ಕಟ್ಟಿರುತ್ತೆ ರೇಷ್ಮೆ ಗೂಡು ಕಟ್ಟಿದಾಗ ರೇಷ್ಮೆ ಹುಳು ಆ ಗೂಡಿನಲ್ಲಿ ಸಹಿತ ಅದು ಉಪವಾಸ ಮಾಡ್ತಾ ಇರುತ್ತೆ ಅದಲ್ಲದೆ ಹಾವು ಪೊರೆ ಬಿಡುವಾಗ ಉಪವಾಸ ಮಾಡುತ್ತೆ ಇನ್ನು ಹಿಮಾಲಯದಲ್ಲಿ ಇರತಕ್ಕಂಥ ಉಜ್ಜಕ್ಕಂಥ ಅಳಿಲುಗಳು ಕೆಲವು ಧ್ರುವ ಕರಡಿಗಳು 6-6 ತಿಂಗಳು ಉಪವಾಸ ಮಾಡ್ತಾ ಇರ್ತವೆ ಅವು ಯಾಕೆಂದರೆ 6 ತಿಂಗಳವರೆಗೆ ಅವಕ್ಕೆ ಬಿಸಿಲೇ ಇರೋದಿಲ್ಲ ಹಿಮದಲ್ಲಿ ಧ್ರುವ ಪ್ರದೇಶದಲ್ಲಿ ಅವಕ್ಕೆ ಬಿಸಿಲೇ ಇರೋದರಿಂದ ಅವು ತಮ್ಮ ಗುಹೆಯಲ್ಲಿ ತಮ್ಮ ಒಳಗಿನ ಮನೆಗೆ ಒಳಗಡೆ ಹೋಗಿಬಿಟ್ಟು 6 ತಿಂಗಳವರೆಗೆ ಹೈಬರ್ನೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಮತ್ತೆ ತಿರುಗ ಬರುವವರೆಗೆ ಅವು ಉಪವಾಸವನ್ನು ಮಾಡೋದನ್ನು ನಾವು ಗಮನಿಸಬಹುದಾಗಿದೆ ಅಂದರೆ ಪ್ರಾಣಿ ಪಕ್ಷಿಗಳು ಅಷ್ಟ ಉಪವಾಸ ಮಾಡ್ತಾ ಇಲ್ಲ ವೀಕ್ಷಕ ಬಂಧುಗಳೇ ನಾವು ಗಮನಿಸಬಹುದು ಗಿಡ ಮರಗಳು ಸಹಿತ ಉಪವಾಸ ಮಾಡ್ತಾ ಇದೆ ಏನು ಸರ್ ಇದು ಗಿಡ ಮರ ಎಂದರೆ ಉಪವಾಸ ಮಾಡುತ್ತೇನಾ ಅಂತ ನೀವು ಕೇಳಬಹುದು ಅಲ್ವಾ ಬಂಧುಗಳೇ ನೋಡಿ ಅರಣ್ಯದಲ್ಲಿ ಆಗಲಿ ಬೇಸಿಗೆನಲ್ಲಿ ಮತ್ತು ಮಳೆಗಾಲ ಚಳಿಗಾಲದಲ್ಲಿ ನಾವು ಗಮನಿಸಬಹುದಾಗಿದೆ ಅಲ್ಲಿ ಏನಾಗುತ್ತೆ ಅಂದರೆ ಎಲೆಗಳನ್ನು ಉದುರಿಸಿಬಿಡ್ತವೆ ಕೆಲವು ಗಿಡಗಳು ಎಲೆ ತಾನೇ ಅದಕ್ಕೆ ಅಡುಗೆ ಮನೆ ಎಲೆ ಇದ್ದರೆ ತಾನೇ ಅದಕ್ಕೆ ಆಹಾರ ಗಿಡಗಳಿಗೆ ಎಲೆ ಇಲ್ಲದೆ ಹೋದರೆ ಆಹಾರ ಇಲ್ಲ ಯಾವಾಗ ಆಹಾರ ಇಲ್ಲ ಅದು ಉಪವಾಸ ಮಾಡುತ್ತೆ ಯಾವಾಗ ಅಲ್ಲಿ ನೀರು ಬಿತ್ತೋ ಮಳೆ ಬಂತೋ ಆಗ ಗಿಡ ಮತ್ತೆ ಚಿಗಿರ್ಲಿಕ್ಕೆ ಶುರು ಆಗುತ್ತೆ ಎಲೆಗಳು ಮತ್ತೆ ಹುಟ್ಟಲಿಕ್ಕೆ ಶುರು ಆಗುತ್ತೆ ಮತ್ತೆ ಆಹಾರ ಅದಕ್ಕೆ ಸ್ವೀಕಾರ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ಎಲೆಗಳು ಸಹಿತ ಗಿಡಗಳು ಸಹಿತ ಉಪವಾಸ ಮಾಡೋದನ್ನು ನಾವು ಗಮನಿಸಬಹುದಾಗಿದೆ ಅದಲ್ಲದೆ ಪ್ರಕೃತಿನೇ ಉಪವಾಸ ಮಾಡ್ತಾ ಇದೆ ಹೇಗೆ ಪ್ರಕೃತಿ ಉಪವಾಸ ಮಾಡ್ತಾ ಇದೆ ಅಂತ ತಾವು ಕೇಳಬಹುದು ನೋಡಿ
ಬೇಸಿಗೆನಲ್ಲಿ ಸಾಮಾನ್ಯವಾಗಿ ಎಲ್ಲ ಭೂಮಿ ಬೆಳೆ ರೈತ ಎಲ್ಲ ಕತ್ತರಿಸಿಬಿಟ್ಟಿರ್ತಾನೆ, ಬೆಳೆ ಎಲ್ಲ ತೆಗೆದುಬಿಟ್ಟಿರ್ತಾನೆ, ಭೂಮಿಯಲ್ಲಿ ಏನು ಇರೋದಿಲ್ಲ, ವನಭೂಮಿ ಇರುತ್ತೆ. ಆ ವನಭೂಮಿ ಏನು ಮಾಡುತ್ತೆ ಅಂದರೆ ಸೂರ್ಯನಿಂದ, ನಕ್ಷತ್ರದಿಂದ, ಚಂದ್ರನಿಂದ, ಆಕಾಶದಿಂದ ಶಕ್ತಿಯನ್ನು ಪಡೀತಾ ಇರುತ್ತೆ. ಯಾವಾಗ ರೈತ ಬೀಜ ಬಿತ್ತಿ ಮತ್ತೆ ಮಳೆ ಆಯಿತು ಅಂದರೆ ಭೂಮಿ ಮತ್ತೆ ಬೆಳೆ ಬರಲಿಕ್ಕೆ ಶುರು ಆಗುತ್ತೆ. ಭೂತಾಯಿ ಹಸಿರು ಸೀರೆಯನ್ನು ಉಟ್ಟ ಹಾಗೆ ನಮಗೆ ಕಾಣ್ತಾಳೆ. ಸೊ ಯಾವಾಗ ವನ ಇರುತ್ತೆಯೋ ಆ ಸಂದರ್ಭದಲ್ಲಿ ಅದು ಸಹಿತ ಪ್ರಕೃತಿನೇ ಉಪವಾಸ ಮಾಡ್ತಾ ಇದೆ. ನೋಡಿ, ಗಿಡ ಮರ ಪ್ರಕೃತಿ ಎಲ್ಲ ಉಪವಾಸ ಮಾಡೋದ್ರಿಂದ ಈ ಉಪವಾಸ ಟೆಕ್ನಿಕನ್ನು ನಾವು ನೀವೆಲ್ಲ ಇವತ್ತು ಕಲ್ತ್ಕೊಳ್ಬೇಕಾಗಿದೆ. ಯಾಕೆಂದರೆ ಆರೋಗ್ಯ ಪಡೀಲಿಕ್ಕೆ ಅದು ಬ್ರಹ್ಮಾಸ್ತ್ರ ಅಂತ ಹೇಳ್ತಾ ಇದ್ದೇವೆ. ಇನ್ನು ವೈಜ್ಞಾನಿಕವಾಗಿ ನಾವು ನೋಡಿದಾಗ ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ICMR ಅಂತ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ. ಭಾರತೀಯ ವೈದ್ಯ ಏನು ಸಂಶೋಧನಾ ಇದೆ ಒಂದು ಸಂಸ್ಥೆ. ಈ ಸಂಸ್ಥೆಯವರು ಏನು ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ತಾನು 25 ವರ್ಷ ಬೆಳೆಯುವವರೆಗೆ ಆಹಾರ ತಿನ್ನೋದು ನಿಗದಿ ಆಗಿರುತ್ತೆ. ಅಂದರೆ 25ನೇ ವರ್ಷ ತನಕ 1 ಕಿಲೋ ನಾವು ಆಹಾರ ತಿಂತಿದ್ದೀವಿ ಅಂತ ಇಟ್ಕೊಳ್ಳಿ. 26ನೇ ವರ್ಷಕ್ಕೆ ನಮ್ಮ ಚಟುವಟಿಕೆಗಳು ಕಡಿಮೆ ಆಗುತ್ತೆ, ಬೆಳವಣಿಗೆ ಕಡಿಮೆ ಆಗ್ತಾ ಇರುತ್ತೆ, ಕುಂಠಿತಗೊಳ್ಳುತ್ತೆ. 30 ವರ್ಷಕ್ಕೆ ಬೆಳವಣಿಗೆ ನಿಂತೇ ಹೋಗ್ಬಿಡುತ್ತೆ, ಎತ್ತರ ಬೆಳೆಯೋದು ನಿನ್ನುತ್ತೆ, ಏನಿದ್ರೂ ಉದ್ದ ಅಡ್ಡ ಬೆಳೆಯೋದು ನಮ್ಮಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ನಾವು 25ನೇ ವರ್ಷದಿಂದ 10% ರಿಡ್ಯೂಸ್ ಮಾಡಬೇಕು ನಮ್ಮ ಆಹಾರ ಅಂತ ಹೇಳ್ತಾರೆ. ಅಂದರೆ 25ನೇ ವರ್ಷಕ್ಕೆ ನಾವು 1 ಕಿಲೋ ಆಹಾರ ಸ್ವೀಕಾರ ಮಾಡ್ತಾ ಇದ್ದರೆ 50ನೇ ವರ್ಷಕ್ಕೆ 3/4 ಕೆಜಿ ಬರಬೇಕು ಅಂತ ಇದರ ಅರ್ಥ. ಬಂಧುಗಳೇ, ಈಗ ಯಾವುದೇ ಒಂದು ಯಂತ್ರವನ್ನು ತೆಗೆದುಕೊಂಡಾಗ ನೀವು ಈ ಕಾಸ್ಟ್ ಅಕೌಂಟೆಂಟ್ ಅಂತಾರೆ ಹೋದರೆ, ಚಾರ್ಟರ್ಡ್ ಅಕೌಂಟೆಂಟ್ ಹೋದರೆ ಮಾರನೇ ವರ್ಷಕ್ಕೆ ಅವನು 10% ಡಿಪ್ರಿಷಿಯೇಷನ್ ಅಂತ ತೆಗಿತಾನೆ. ಹಾಗೆ ನಮ್ಮ 25 ವರ್ಷ ಆದಮೇಲೆ ಚಟುವಟಿಕೆಗಳು ಕಡಿಮೆ ಆಗುತ್ತಾ ಇರೋದ್ರಿಂದ ಕೆಲಸ ಸಿಗ್ಬೋದು, ಮದುವೆ ಆಗ್ಬೋದು. ಹಾಗಾಗಿ 10%ದಷ್ಟು ವರ್ಷ ನಾವು ಆಹಾರ ಕಡಿಮೆ ಮಾಡ್ಕೊಂಬರ್ಬೇಕು ವೈದ್ಯಕೀಯ ರಿಸರ್ಚ್ ಸಂಶೋಧನೆ ಪ್ರಕಾರ. ಆದರೆ ತಿನ್ನೋ ಆಹಾರ ಇನ್ನೂ ನಮ್ಮದು ಹಾಗೆ ಕಂಟಿನ್ಯೂ ಆಗಿರುತ್ತೆ ಬಂಧುಗಳೇ. ಹಾಗಾಗಿ ನಾವು ಅದನ್ನು ರಿಡ್ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಉಪವಾಸ ಅಂದರೆ ಏನು ತಿಳ್ಕೊತಾರೆ ಅಂದರೆ ಬರ ಅಂತ ತಿಳ್ಕೊತಾರೆ, ಸ್ಟಾರ್ವ್ ಅಂತ ಹೇಳ್ತಾರೆ. ಸ್ಟಾರ್ವೇಷನ್ಗೂ ಮತ್ತು ಬರಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಉಪವಾಸ ಅಂದರೆ ಏನು? ಆಹಾರ ಇದೆ ಆದರೆ ತಿಂತಾ ಇಲ್ಲ, ಬರದಲ್ಲಿ ಆಹಾರ ಬೇಕು ಆದರೆ ಆಹಾರ ಸಿಗ್ತಾ ಇಲ್ಲ. ಇದು ಸ್ವಯಂ ಪ್ರೇರಣೆಯಿಂದ ಮಾಡ್ತಕ್ಕಂಥದ್ದು ವಿಧಾನ. ಸ್ಟಾರ್ವೇಷನ್ನು ಪರಿಸ್ಥಿತಿಗೆ ಒಳಗಾಗಿರ್ತೀವಿ. ಶರೀರ ಶುದ್ಧಿಗೆ ಇದು ವೈಜ್ಞಾನಿಕ ವಿಧಾನ, ಬರ ಇದು ವೈಜ್ಞಾನಿಕ ವಿಧಾನ ಅಲ್ಲ. ಪರಿಣಾಮ ಒಳ್ಳೆಯದು ಉಪವಾಸದಲ್ಲಿ, ಆದರೆ ಇದರಲ್ಲಿ ಪರಿಣಾಮ ಬಹಳ ಕೆಟ್ಟದ್ದು. ಆಹಾರ ಬಿಡುವುದರಿಂದ ಪ್ರಾರಂಭ ಆಗಿ ಹಸಿವಿನ ಲಕ್ಷಣ ಕಾಣಿಸಿದಾಗ ಮುಕ್ತಾಯ ಆಗುತ್ತೆ ಉಪವಾಸದಲ್ಲಿ. ಹಸಿವಿನಿಂದ ಪ್ರಾರಂಭ ಆಗಿ ಸಾವಿನಿಂದ ಕೊನೆಗೊಳ್ತಾ ಇದೆ. ಕಶ್ಮಲ ವಿಸರ್ಜನೆ ಆಗಿ ಆರೋಗ್ಯ ಪ್ರಾಪ್ತಿ ಆಗುತ್ತೆ, ಆರೋಗ್ಯವಂತ ಅಂಗಾಂಶಗಳ ನಾಶ ಆಗುತ್ತೆ, ಬರದಲ್ಲಿ ಜೀವಶಕ್ತಿ ವೃದ್ಧಿ ಆಗುತ್ತೆ. ಈ ಉಪವಾಸದಲ್ಲಿ ನಾವೇನು ಮಾಡ್ತೀವಿ, ನಿರ್ದಿಷ್ಟ ಅವಧಿವರೆಗೆ 1-3 ದಿವಸನೋ 10 ದಿವಸೋ 11 ದಿವಸೋ 15 ದಿವಸೋ 20 ದಿವಸ ಉಪವಾಸ 21 ದಿವಸ ಮಾಡ್ತೀವಿ. ಆದರೆ ಬರದಲ್ಲಿ ಆ ರೀತಿ ಪರಿಮಿತಿ ಇರೋದಿಲ್ಲ. ಉಪವಾಸಕ್ಕೆ ಎಲ್ಲ ಧರ್ಮಗಳ ಒಪ್ಪಿಗೆ ಇದೆ. ಮನಸ್ಸು ನಿರ್ಮಲ ಆಗುತ್ತೆ, ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ, ಉಪವಾಸ ನಂತರ ಲವಲವಿಕೆ ಬರುತ್ತೆ, ಆಹಾರದ ಕಡೆ ಲಕ್ಷ್ಯ ಇರೋದಿಲ್ಲ. ಆದರೆ ಬರದಲ್ಲಿ ಎಲ್ಲ ಧರ್ಮಗಳ ಒಪ್ಪಿಗೆ ಇಲ್ಲ, ಮನಸ್ಸು ದುರ್ಬಲ ಆಗುತ್ತೆ, ಜೊತೆಗೆ ಮಾನಸಿಕ ಆರೋಗ್ಯ ಕ್ಷೀಣಿಸುತ್ತೆ, ದೇಹ ಕ್ಷೀಣಿಸಿ ಅಪಾಯ ಸ್ಥಿತಿಗೆ ಬರುತ್ತೆ. ಬರದಲ್ಲಿ ಆಹಾರ ಕ್ಷಣ ಕ್ಷಣಕ್ಕೂ ಬೇಕಾಗುತ್ತೆ, ಆಹಾರ ಚಡಪಟಿಕೆ ಇರುತ್ತೆ. ಇದು ಸ್ಟಾರ್ವೇಷನ್ಗೆ ಮತ್ತು ಉಪವಾಸಕ್ಕೆ ಇದು ವ್ಯತ್ಯಾಸ. ಇನ್ನು ಕೊನೆಯದಾಗಿ, ಉಪವಾಸದ ಸಮಯದಲ್ಲಿ ಕೆಲವು ಸಂಕಟಗಳು ಬರುತ್ತೆ, ಆ ಸಂಕಟಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಕಲಿಬೇಕಾಗತ್ತೆ. ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ನಾಲಿಗೆ ಮೇಲೆ ಬಿಳಿ ಪದರ ಬರುತ್ತೆ, ಅಂದರೆ ಒಳಗೆ ಏನು ಕಳಿಸ್ಬಾರ್ದಂತ. ನಾವು ಜ್ಯೂಸು ನೀರು ಕಳಿಸ್ತಾ ಇತ್ತಂದರೆ ಆ ಹಸಿವೆ ತಾನೇ ಕಾಣುತ್ತೆ, ಅಂದರೆ ನಮ್ಮ ರೋಗ ಕಡಿಮೆ ಆದಂಗೆ ಆಗುತ್ತೆ, ಆಮೇಲೆ ನಿಲ್ಲಿಸ್ಬೋದು ಕೆಲವು ದಿವಸವರೆಗೆ ಅದೇ ಇರುತ್ತೆ. ರುಚಿ ಗ್ರಹಣ ಶಕ್ತಿ ಕಡಿಮೆ ಆಗುತ್ತೆ, ಉಸಿರಾಟ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆಗ್ಬೋದು, ಉಷ್ಣತೆ ಜ್ವರ ಸ್ವಲ್ಪ ನಮಗೆ ಬರ್ಬೋದು, ಮೈ ಬಿಸಿ ಆಗ್ಬೋದು, ಅದಕ್ಕೇನು ಭಯ ಪಡಬೇಕಾಗಿಲ್ಲ. ಜಾಸ್ತಿ ಬಿಸಿ ಆಯ್ತಂದರೆ, ಜ್ವರ ಬಂತಂದರೆ ಎನಿಮ ತೊಗೊಳ್ಳೋದಾಗಲಿ, ಹೊಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೋದು, ಹಣೆ ಮೇಲೆ ಒದ್ದೆ ಬಟ್ಟೆ ಹಾಕೋದು, ಈ ರೀತಿ ಮಾಡ್ಬೋದು. ಇನ್ನು ನಾಡಿ ಬಡಿತ, ಸಾಮಾನ್ಯವಾಗಿ ನಾಡಿ ಬಡಿತ 72 ಸಲ ನಡೆಯುತ್ತೆ ಒಂದು ನಿಮಿಷಕ್ಕೆ ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಉಪವಾಸದಲ್ಲಿ, ಅದಕ್ಕೆ ನಾವು ಚಿಂತೆ ಪಡ ಅಗತ್ಯವಿಲ್ಲ. ಉಪವಾಸದಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ತೂಕ ಕಡಿಮೆ ಆಗುತ್ತೆ ಸ್ವಲ್ಪ. ಆಗಲಿ, ಮೊದಲ ದಿವಸ 1/4 ಕೆಜಿ ಆಗ್ಬೋದು, 2ನೇ ದಿವಸ 1/4 ಕೆಜಿ, 3ನೇ ದಿವಸ 1/4 ಕೆಜಿ, ಆಮೇಲೆ ಕಡಿಮೆ ಆಗೋದಿಲ್ಲ.
ಉಪವಾಸ ಜಾಸ್ತಿ ಮಾಡ್ತಾ ಇದ್ದರೆ ತೂಕ ಕಡಿಮೆ ಮಾಡಲಿಕ್ಕೂ ಅದೊಂದು ವಿಧಾನ. ಜೊತೆಗೆ ವಾಯುವಿನ ಉಪಟಳ ಗ್ಯಾಸ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ನಾವು ಗಮನಿಸ್ತಾ ಇರ್ತೇವೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಒಂದು ರೀತಿ ಕೋಟಿಂಗ್ ಆಗಿ ಕಶ್ಮಲ ಸಂಗ್ರಹ ಆಗಿರೋದನ್ನು ಗೋಡೆಗೆ ಅಂಟಿಕೊಂಡಿರ್ತಕ್ಕಂಥ ಕಶ್ಮಲವನ್ನು ಗ್ಯಾಸ್ ರೂಪದಲ್ಲಿ ದೇಹ ವಿಭಜನೆ ಮಾಡ್ತಾ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಗ್ಯಾಸ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ಚಿಂತೆ ಪಡಬೇಕಾಗಿಲ್ಲ. ನೀರು ಕುಡಿಯೋದ್ರಿಂದ ಅದನ್ನು ಕಡಿಮೆ ಮಾಡ್ಬೋದು. ಕೆಲವು ಸಲ ವಾಂತಿ ಬರುತ್ತೆ, ಪಿತ್ತದ ವಾಂತಿ ಅಂತ ಹೇಳ್ತಿರ್ತೀವಿ. ಆವಾಗ ವಮನ ಧೌತಿ ಅಂತೀವಿ ಯೋಗದಲ್ಲಿ, ಅಥವಾ ಕುಂಜಲ ಕ್ರಿಯೆ ಅಂದರೆ ಉಪ್ಪು ನೀರನ್ನು ಕುಡಿದ್ಬಿಟ್ಟು ವಾಂತಿಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಮಾಡಿಕೊಂಡ್ರೆ ನಾವು ಆ ವಾಂತಿಯಿಂದ ಮುಕ್ತಾಯವನ್ನು ಪಡಿಬೋದು. ಮೂತ್ರ ಸ್ವಲ್ಪ ವಾಸನೆ ಬರ್ತಿರ್ಬೋದು, ಅಥವಾ ಕಲರ್ ಚೇಂಜ್ ಆಗಿರ್ಬೋದು, ಹಳದಿ ಹೋಗ್ತಾ ಇರ್ಬೋದು. ಹೆಚ್ಚಿನ ಪ್ರಮಾಣ ನೀರು ಕುಡಿಯೋದರಿಂದ ಕಶ್ಮಲ ವಿಸರ್ಜನೆ ಆಗಲಿಕ್ಕೆ ಸಹಾಯಕ ಆಗುತ್ತೆ, ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಉಪವಾಸ ಇದ್ದಾಗ ಸಾಮಾನ್ಯವಾಗಿ ನಿದ್ರೆ ಬರೋದಿಲ್ಲ. ಬಹಳ ಸರ್ವಜ್ಞ ತುಂಬ ಚೆನ್ನಾಗಿ ಹೇಳ್ತಾನೆ, ನಿದ್ರೆಗಳು ಬಾರವು, ಬುದ್ಧಿಗಳು ತೋರವು, ಮುದ್ದಿನ ಮಾತು ಸೊಗಸವು, ಭುವನದ ಮುದ್ದೆ ತಪ್ಪಿದರೆ ಸರ್ವಜ್ಞ. ನೋಡಿ, ಉಪವಾಸ ಇಲ್ಲ ಅಂತಂದರೆ ಏನಾಗುತ್ತೆ? ನಿದ್ರೆಗಳು ಬಾರವು, ನಿದ್ರೆಗಳು ಬರೋದಿಲ್ಲ, ಸ್ವಾಭಾವಿಕವಾಗಿದೆ, ಚಿಂತೆ ಮಾಡೋ ಅಗತ್ಯವಿಲ್ಲ. ಬುದ್ಧಿಗಳು ತೋರವು, ಮುದ್ದಿನ ಮಾತು ಸೊಗಸವು. ನೋಡಿ, ಇಂಥ ಸಂದರ್ಭದಲ್ಲಿ ನಾವು ಬಿಸಿನೀರು ಪಾದ ಸ್ನಾನ ಮಾಡೋದರಿಂದ, ಕಾಲಲ್ಲಿ ಬಿಸಿನೀರು ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ನಾವು ಈ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿದೆ. ಅದಲ್ಲದೆ ಶೀತ ನೆಗಡಿ ಬರ್ಬೋದು, ಅವಾಗೇನು ಮಾಡಬೇಕು? ಗಾರ್ಗ್ಲಿಂಗ್ ಮಾಡೋದು. ಜಲನೀತಿ ಅಂತ ಕ್ರಿಯೆ ಇದೆ ಯೋಗದಲ್ಲಿ, ಆ ಜಲನೀತಿ ಮಾಡೋದರಿಂದ ಶೀತ ನೆಗಡಿ ಕಡಿಮೆ ಮಾಡ್ಕೋಬೋದು. ಜೊತೆಗೆ ತಲೆನೋವು ಬರ್ಬೋದು. ತಲೆನೋವು ಬಂದರೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ತಲೆ ಮೇಲೆ ಒಂದು ಒದ್ದೆ ಬಟ್ಟೆ, ಕಾಲಿಗೆ ಬಿಸಿನೀರು ಪಾದ ಸ್ನಾನ ಮಾಡೋದು, ಹೀಗೆ ಮಾಡೋದರಿಂದ ಸಹಿತ ಈ ತಲೆನೋವನ್ನು ನಾವು ಕಡಿಮೆ ಮಾಡ್ಬೋದು. ಇನ್ನು ನಿಶಕ್ತಿ ಆಗುತ್ತೆ ಸಾಮಾನ್ಯವಾಗಿ. ಹೇಳ್ತಾ ಇದ್ದಾರೆ ಸರ್ವಜ್ಞ ಇನ್ನೊಂದು ಮಾತು, ತುತ್ತು ತುತ್ತಿಗೆ ತಿತ್ತಿ ಆಗೋದು, ಹೊಟ್ಟೆ ತುತ್ತೊಂದಗಳಿಗೆ ಕಡಿಮೆಯಾದರೆ ಕೈ ಹಿಡಿದು ಎತ್ತಿ ಅಂದ ಸರ್ವಜ್ಞ. ಅಂದರೆ ಆಹಾರ ಇಲ್ಲದೆ ಹೋದರೆ ನಮ್ಮಲ್ಲಿ ಶಕ್ತಿ ಬರೋದೇ ಇರೋದಿಲ್ಲ. ಹಾಗಾಗಿ ಚಿಂತೆ ಮಾಡಬೇಕಾಗಿಲ್ಲ. ಉಪವಾಸ ಆದ ಮಾನ ದಿವಸ ನಿಮ್ಮ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬಿ ಎಚ್ ಎಲ್ ಫ್ಯಾಕ್ಟ್ರಿನಲ್ಲಿ ಒಬ್ಬ ವ್ಯಕ್ತಿ, ವೇಟ್ ಲಿಫ್ಟರು, ಉಪವಾಸ ಮಾಡಿದ್ದ ಒಂದು 3 ದಿವಸ ನಿಶಕ್ತಿ ಆದಂಗೆ ಇತ್ತು. ಆ 4ನೇ ದಿವಸ ಬಂದು ಊಟ ಮಾಡಿ ತನ್ನ ಉಪವಾಸ ಬ್ರೇಕ್ ಆದಮೇಲೆ ಬಂದು ಅದನ್ನು ಎತ್ತಲಿಕ್ಕೆ ಶುರು ಮಾಡಿದ. ಆ ತೂಕವನ್ನು ಸುಲಭವಾಗಿ ವೇಟನ್ನು ಲಿಫ್ಟ್ ಮಾಡಿದ್ದನ್ನು ಹೇಳಿದ. ಉಪವಾಸ ಸಂದರ್ಭದಲ್ಲಿ ಬೇದಿ ಆಗ್ಬೋದು, ಎನ್ಮತ್ತುಗೊಂಡ ಅದನ್ನು ಕಡಿಮೆ ಮಾಡ್ಕೋಬೋದು. ಹಾಗಾಗಿ ಬಂಧುಗಳೇ, ನಾವಿಷ್ಟು ಗಮನಿಸಬೇಕು, ಎಲ್ಲ ಧರ್ಮದವರು ಉಪವಾಸ ಮಾಡ್ತಾ ಇದ್ದಾರೆ, ಎಲ್ಲ ಜೀವಿಗಳು, ಪ್ರಾಣಿ ಪಕ್ಷಿಗಳು ಉಪವಾಸ ಮಾಡ್ತಾ ಇದ್ದಾವೆ, ಪ್ರಕೃತಿಯೇ ಉಪವಾಸ ಮಾಡ್ತಾ ಇದೆ. ಉಪವಾಸದಲ್ಲಿ ಕೆಲವು ಸ್ವಸ್ಥ ಸಂಕಟಗಳು ಬರ್ತವೆ, ಅವುಗಳನ್ನು ಪರಿಹಾರ ನಾವು ನೀರಿನ ಚಿಕಿತ್ಸೆಯನ್ನು ಮಾಡಿಕೊಂಡು ಉಪವಾಸವನ್ನು ಮುಂದುವರಿಸಿದ್ದೇ ಆದರೆ ರೋಗದಿಂದ ಮುಕ್ತಿಯನ್ನು ಪಡಿಬೋದು. ಪರಮಾತ್ಮ ತಮ್ಮೆಲ್ಲರಿಗೆ ಉಪವಾಸ ಮಾಡ್ತಕ್ಕಂಥ ಒಂದು ಮನಸ್ಸಿಗೆ ಪ್ರೇರಣೆ ಬರಲಿ ಅಂತ ಹೇಳ್ತಾ, ಈ ಉಪವಾಸ ಅಸ್ತ್ರವನ್ನು ನಿಮ್ಮ ಅಸ್ತ್ರ ಮಾಡಿಕೊಂಡು ಆರೋಗ್ಯವನ್ನು ಪಡೀರಿ ಅಂತ ಹೇಳ್ತಾ, ಸರ್ವರಿಗೂ ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.